ನಾನು ಕಾಲ್ ಮಾಡಿದ್ದೆ ನಿಮ್ಮ ವೈಫ್ ಎತ್ತಿದ್ರು ನಿನ್ನೆ ಮಾಡಿದ್ರು ಅಜ್ಜಿ ಹಣೆ ಹೊಡೆದು ಕಪ್ಪಾಗ್ಬಿಟ್ಟಿದ್ದೀನಿ ನಾನು ಆ ಕಡೆ. ಸೊ ಫ್ರೆಂಡ್ಸ್, ಫೈನಲಿ ಜನಸ್ನೇಹಿ ಆಶ್ರಮಕ್ಕೆ ಬಂದ್ವಿ ನೋಡಿ. ರಿಯಲ್ ಅಜ್ಜಿ ಅಲ್ಲಿ ನೋಡಿ, ಅಜ್ಜಿ ಅಜ್ಜಿ ರಿಯಲ್ ಅಜ್ಜಿ, ಇದು ರಿಯಲ್ ಅಜ್ಜಿ, ರಿಯಲ್ ಅಜ್ಜಿ ಇಲ್ಲಿದ್ದಾರೆ. ನಾನು ರಿಯಲ್ ಜನಸ್ನೇಹಿ ಯೋಗೇಶ್ ಅವರು, ರಿಯಲ್ ನಿಜ ಜೀವನದಲ್ಲಿ ನಿಮ್ ತರ ಸೇವೆ ಮಾಡಕ್ ಆಗುತ್ತಲ್ವ ಗೊತ್ತಿಲ್ಲ, ಆದ್ರೆ ವಿಡಿಯೋದಲ್ಲಿ ನಿಮ್ ಪಾರ್ಟ್ ಮಾಡಿ ನನಗೆ ತುಂಬಾ ಖುಷಿ ಆಯ್ತು. ಇನ್ನ ಮೊಮ್ಮಗಳು ನಾವು ಆಚೆಗೆ ಹಾಕಿರೋ ಕಳ್ಳನ ಮಕ್ಕಳು ಕಂಡಿದ್ದಾರೆ ಇಲ್ಲಿದ್ದಾರೆ ಇವರೇ. ಸೊ ಫ್ರೆಂಡ್ಸ್, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಜನಸ್ನೇಹಿ ಆಶ್ರಮಕ್ಕೆ ಬಂದಿದ್ದೀವಿ, ಸಹಾಯ ಮಾಡ್ತಿದ್ದೀವಿ. ಇದೇ ರೀತಿ ಇನ್ನೂ ಹೆಚ್ಚಿನ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ಅದಕ್ಕೆಲ್ರಿಗೂ ನಿಮ್ಮ ಸಪೋರ್ಟು. ಇವತ್ತು ನಿಮ್ಮ ಆಶ್ರಮಕ್ಕೆ ಏನು ತೊಗೊಂಡ್ಬಂದಿದ್ದೀವಿ ಅದು ನಮ್ಮ ವ್ಯೂವರ್ಸ್ ಏನಿದ್ದಾರೆ ಅವರೆಲ್ಲರೂ ಕೊಟ್ಟು ನಾವು ಸ್ವಲ್ಪ ಸೇರಿಸಿ ಇದು ಏನು ಇವತ್ತು ಈ ಒಂದು ಆಶ್ರಮಕ್ಕೆ ಸಹಾಯ ಮಾಡ್ತಿದ್ದೀವಿ. ಸೊ ನಮ್ಮ ವ್ಯೂವರ್ಸ್ ಎಲ್ಲ ಏನು ಹೇಳ್ತೀರಾ? ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗುತ್ತೆ, ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳನ್ನು ನೋಡಲಿಕ್ಕೆ ಇಷ್ಟೊಂದು ಜನ ಬಂದಿದ್ದು. ಜೊತೆಗೆ ನಾನು ತುಂಬಾ ನಿಮ್ದು ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೀನಿ, ಟೈಮ್ ಸಿಕ್ಕಿಲ್ಲ ಅಷ್ಟೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ತುಂಬಾ ಖುಷಿ ಆಯ್ತು ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕಿದ್ರಿ. ನಿಜವಾಗ್ಲು ಎಷ್ಟು ಅರ್ಥಪೂರ್ಣವಾದಂತಹ ವಿಡಿಯೋ, ಜೊತೆಗೆ ಅದನ್ನ ಅರ್ಥ ಮಾಡ್ಕೊಳ್ಳೋರು ಖಂಡಿತವಾಗ್ಲು ಅರ್ಥ ಮಾಡ್ಕೊಳ್ತಾರೆ, ಅದರಿಂದ ಕಲಿಯೋರು ತುಂಬಾ ಕಲಿತಾರೆ. ಈಗ ನಾವು ಪ್ರತಿಯೊಂದು ವಿಡಿಯೋ ಮಾಡಿದಾಗ ಕೆಲವರು ಅನ್ಕೋತಾರೆ ಪ್ರಚಾರ ಅಥವಾ ಇನ್ನೊಂದು ಮತ್ತೊಂದು ಏನೇನೋ ಅನ್ಕೋತಾರೆ, ಬಟ್ ನಾವು ಮಾಡೋ ವಿಡಿಯೋಯಿಂದ ಎಷ್ಟೋ ಜನರಿಗೆ ಜೀವನ ಬದಲಾಗ್ತಿದೆ. ಅವರು ತಂದೆ ತಾಯಿನ ಪ್ರೀತಿಸಿದವರು ಕೂಡ, ಓ ನನ್ನ ಇವತ್ತು ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ತಂದೆ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಅಜ್ಜಿಗೆ ಏನಾದರೂ ತಗೊಂಡು ಕೊಡಬೇಕು ಅನ್ನೋ ಭಾವನೆ ಬರ್ತಾ ಇದೆ. ಸೊ ಅದಕ್ಕೆ ನಾವು ವಿಡಿಯೋಗಳನ್ನ ಮಾಡ್ತೀವಿ. ಈ ತರ ಯೂಟ್ಯೂಬಲ್ಲಿ ಎಷ್ಟು ಜನ ಅಂದ್ರೆ ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ಮಾಡುವಂಥವ್ರು ಪ್ರತಿಯೊಬ್ಬರು ನಮ್ಮ ಸಮಾಜಮುಖಿ ಕೆಲಸಗಳನ್ನ ಒಂದ್ಸತಿ ನೋಡಿ, ಜೊತೆಗೆ ಇಂಥ ಕೆಲಸಗಳಿಗೆ ಸಪೋರ್ಟ್ ಮಾಡಿ. ಯಾವ್ಯಾವುದೋ ಮಾಡ್ತೀರಾ, ಅದೇನೋ ಅರ್ಥ ಇಲ್ದಿರೋ ವಿಡಿಯೋಗಳನ್ನ ಮಾಡೋದಕ್ಕಿಂತ ನಮ್ಮ ಸಮಾಜದಲ್ಲಿ ಒಂದು ಮಾದರಿ ಆಗುವಂಥ ವಿಡಿಯೋಗಳನ್ನ ಮಾಡಿ ಸಾಕಷ್ಟು ಜನಕ್ಕೆ ಒಂದು ಒಳ್ಳೊಳ್ಳೆ ಸಂದೇಶ ಕೊಡೋದ್ರಿಂದ ಸಾಕಷ್ಟು ಜನರು ಒಳ್ಳೇದಾಗತ್ತೆ, ಜೊತೆಗೆ ಅದರಿಂದ ಕಲಿಯೋರು ತುಂಬಾ ಜನ ಇರ್ತಾರೆ. ಈಗ ಇವತ್ತಿನ ಹುಡುಗರು ಎಷ್ಟೋ ಜನ ಹಾಳಾಗೋಗ್ತಿದ್ದಾರೆ, ಏನೇನೋ ಕೆಟ್ಟ ಕೆಟ್ಟದನ್ನ ಕಲಿತು ಆ ತಂದೆ ತಾಯಿನ ಗೌರವವಾಗಿ ನೋಡದೆ ತುಂಬಾನೇ ಹಾಳಾಗ್ತಿದ್ದಾರೆ. ಅಂಥವ್ರಿಗೆ ಏನೋ ಒಂದು ಸಂದೇಶ ಕೊಡೋದ್ರಿಂದ ಅಟ್ಲೀಸ್ಟ್ ಅವ್ರ ಬದಲಾವಣೆ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಜೊತೆಗೆ ಇವರ ಯೂಟ್ಯೂಬ್ ಚಾನೆಲ್ನ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಭೇಟಿ ಕೊಡೋದಕ್ಕೆ ಒಂದ್ಸತಿ ಪ್ರಯತ್ನ ಪಡಿ. ಎಲ್ರಿಗೂ ಒಳ್ಳೇದಾಗಿ ನಿಮಗೆ ಸ್ಫೂರ್ತಿ, ನಿಮ್ಮಂತವ್ರು ಎಷ್ಟೊಂದನ ಆಸರೆ ಆಗಿರ್ಬೋದು, ಪ್ರಶಾಂತ್ ಚಕ್ರವರ್ತಿ ಆಗಿರ್ಬೋದು, ನೀವಾಗಿರ್ಬೋದು, ನಿಮ್ಮಂತ ಸ್ಫೂರ್ತಿಯಿಂದ ಇವತ್ತು ನಾವು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಇಟ್ಟಿದೀವಿ. ಸೊ ಇದು ಮೊದಲನೇ ಹೆಜ್ಜೆ ನಮ್ದು ಜನಸ್ನೇಹಿ ಆಶ್ರಮಕ್ಕೆ ಒಂದು ಈ ಒಂದು ಕೊಡುಗೆ ಕೊಡ್ತಾ ಇರೋದು. ಅದೆಲ್ಲರೂ ನಿಮ್ಮ ಒಂದು ಕಾರಣಗಳಿಂದಾನೇ ಆಗಿರೋದು, ನಿಮ್ಮ ಜನ ನಮ್ಮ ವ್ಯೂವರ್ಸ್ ಏನಿದ್ದಾರೆ ಅವರಿಂದಾನೆ ಆಗ್ತಿರೋದು. ಸೊ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಜೊತೆಗೆ ಇವತ್ತು ನಂಗೆ ಗೊತ್ತೇ ಇಲ್ಲ ಇವ್ರು ಬರ್ತಾರೆ ಅಂತ, ಒಂಥರ ಸರ್ಪ್ರೈಸಿಂಗ್ ಆಗಿ ನನ್ನ ಆಶ್ರಮದ ಒಳಗಡೆ ಬಂದ್ಮೇಲೆ ಗೊತ್ತಾಗಿದ್ದು ಬಂದಿದ್ದು. ಸೊ ತುಂಬ ಖುಷಿ ಆಯ್ತು.